ರೈತರು ನಾಲ್ಕು ತಿಂಗಳಿಂದ ಪ್ರತಿಭಟನೆ ಮಾಡ್ತಿದ್ದಾರೆ. 260 ಜನ ರೈತರು ಸತ್ತಿದ್ದಾರೆ. GDP ಹೇಗಿದೆ, ಭ್ರಷ್ಟಾಚಾರ ಇರ್ಬೋದು, ಮತ್ತು ಕೆಲಸ ಇಲ್ಲ ನಮ್ಮ ಯುವಕರಿಗೆ. ಇದು ನಾವು ಯಾಕೆ ಪ್ರತಿಭಟನೆ ಮಾಡ್ತಿದ್ದೀವಿ ಅಂತ ಫಸ್ಟು ಅರ್ಥ ಮಾಡ್ಕೊಳ್ಳಿ. ಒಬ್ಬ ಪಾಪ ಹೆಣ್ಮಗಳು ಬಂದು ನನಗೆ ಅನ್ಯಾಯ ಆಗಿದೆ, ನನಗೆ ಕೆಲಸ ಕೊಡಿಸ್ತೀನಿ, ನನಗೆ ಈ ರೀತಿ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾಳೆ ಪಾಪ. ಆಮೇಲೆ ಅವಳು ಬಂದು ಇನ್ನೊಂದು ವಿಡಿಯೋ ರಿಲೀಸ್ ಮಾಡಿದ್ಳು, ಈ ಥರ ನನಗೆ ರಕ್ಷಣೆ ಕೊಡಿ ಸರ್ಕಾರಕ್ಕೆ ಮತ್ತು ಗೃಹ ಮಂತ್ರಿಗಳಿಗೆ. ತಾವೆಲ್ಲರೂ ನೋಡಿರ್ಬೋದು, ಈಗ ನಮ್ಮ ತಂದೆ ತಾಯಿ ನಾನು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದೀನಿ ಅಂತಲೂ ಕೇಳಿದಾಳ ಹೆಣ್ಮಗಳು. ಇಟ್ ಈಸ್ ನಾಟ್ ಅಬೌಟ್ ಸಂಬಡೀಸ್ ಪರ್ಸ್ನಲ್ ಲೈಫ್. ಇದು ಒಬ್ಬ ಹೆಣ್ಮಗಳಿಗೆ ಅನ್ಯಾಯ ಆಗಿದೆ ಅಂತ ನಾವು ಕೇಳ್ತಾ ಇರೋದು. ಸುಮ್ಮನೆ ಈ ಥರ ಎಲ್ಲ ಪ್ರಶ್ನೆಗಳು ಕೇಳಿ ತನಿಖೆ ಮಾಡಿ ಹೋಗಿ CBI ಕಳಿಸಿ. ಇದು ಯಾಕೆ ಅವ್ರಿಗೆ ಹೆದರಿಕೆ, ಯಾಕೆ ಇಂಜಂಕ್ಷನ್ ತಗೊಂಡಿದ್ದು ಹೋಗಿ ಹೈಕೋರ್ಟಿಗೆ? ಸದಸ್ಯರ ಗೌರವಕ್ಕೆ ಧಕ್ಕೆ ಅಲ್ವಾ? ಎಲ್ಲ 225 ಜನರು ತನಿಖೆ ಮಾಡ್ಲಿ, ಎಲ್ಲರೂ ಸಾಕ್ಷ್ಯ. ಈಗ ಪ್ರಶ್ನೆ ಅದೆಲ್ಲ ಬಂದಿರೋದು, ಈಗ ಯಾಕೆ ನಾವು ಪ್ರತಿಭಟನೆ ಮಾಡ್ತಿರೋದು ಫಸ್ಟು ಅರ್ಥ ಮಾಡ್ಕೊಳ್ಳಿ. ಅವ್ರಿಗಿನ್ನೂ ಅರ್ಥ ಆಗಿಲ್ಲ ಅನ್ಸುತ್ತೆ. ಯಾಕೆ ಸರ್ ನಾವೀಗ ಪ್ರತಿಭಟನೆ ಮಾಡ್ತಿರೋದು ತಾವೀಗ ನನಗೆ ಹೇಳಿ. ನಿಮ್ಮ ಪ್ರತಿಭಟನೆ ವಿಚಾರ ಹೌದು ಮೇಡಮ್, ನ್ಯಾಯ ಕೊಡಬೇಕು. ಇಲ್ಲ ಇಲ್ಲ, ಎಕ್ಸ್ಪ್ಲೇನ್ ಮಾಡಿ. ನೋಡಿ, ಇದು ತನಿಖೆ. ಈಗ ನಾವೀಗ ತನಿಖೆ ಏನೀಗ ಮಾಡ್ತಿರೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇಟ್ ಈಸ್ ನಾಟ್ ಅಬೌಟ್ ಸಂಬಡೀಸ್ ಪರ್ಸನಲ್ ಲೈಫ್. ಇದು ಒಬ್ಬ ಮಹಿಳೆ ಬಂದು ನನಗೆ ಅನ್ಯಾಯ ಆಗಿದೆ ಅಂತ ಹೇಳಿದಾಳೆ. ಅದನ್ನ ಅವರು ತನಿಖೆ ಯಾಕೆ ಮಾಡ್ತಿಲ್ಲ, ನನಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ರಲ್ಲ, ಮೋಸ ಮಾಡಿದ್ದಾರೆ, ಅದಕ್ಕೆ ತನಿಖೆ ಮಾಡಿ. ಯಾರೇ ಆಗಲಿ CBI ಹೋಗ್ಲಿ, ಯಾಕೆ ಭಯ? ಇದು ಜನರು ಪರ್ಸನಲ್ ಲೈಫ್ ಬಗ್ಗೆ ಎಲ್ಲ ಮಾತಾಡ್ತಿರೋದು. ಇದು ಇಟ್ ಇಸ್ ಅಬೌಟ್ ಅ ಕ್ವೆಶನ್ ಆಫ್, ಈಗ ಒಬ್ಬ ಮಹಿಳೆ ಪಾಪ ನನಗೆ ಕೆಲಸ ಬೇಕು, ಬಡ ಮಹಿಳೆ, ನನಗೆ ಯಾವುದು ಬ್ಯಾಕ್ ಗ್ರೌಂಡ್ ಇಲ್ಲ ಅಂತ. I understood what you are saying, sir. ನಾನ್ ಹೇಳ್ತಾ ಇರೋದು ಅವ್ರಿಗೆ ಅರ್ಥ ಆಗಿಲ್ಲ ಅನ್ಸುತ್ತೆ, ಮಾಡಕ್ ಬೇರೆ ಕೆಲಸ ಇಲ್ವಾ? ನಾವ್ ಏನಕ್ ಪ್ರತಿಭಟನೆ ಮಾಡ್ತಾ ಇರೋದು ಫಸ್ಟ್ ಅವ್ರು ತಿಳ್ಕೊಳ್ಳಿ. ಮಹಿಳೆಯರ್ನ ಈ ರೀತಿ ಕೆಲಸ ಇಲ್ಲ, ಯುವಕರಿಗೆ, ಮಹಿಳೆಯರಿಗೆ ಕೆಲಸ ಇಲ್ಲ. ಈ ಕೋವಿಡ್ ಪರಿಸ್ಥಿತಿಯಲ್ಲಿ ಎಷ್ಟೋ ಜನ ಮಹಿಳೆಯರಿಗೆ, ಯುವಕರಿಗೆ ಕೆಲಸ ಕಳ್ಕೊಂಡಿದ್ದಾರೆ. ಆ ಪಾಪ ಮಹಿಳೆ ಬಂದು ಕೆಲಸ ಕೊಡಿಸಿನಿ ಅಂತ ಈ ರೀತಿ ಮಾಡಿದಾರಲ್ಲ, ಅದಕ್ಕೆ ನ್ಯಾಯ ಕೊಡಿಸ್ಲಿ ಫಸ್ಟು. ಅದ್ರ ಬಗ್ಗೆ ನಾವು ಪ್ರತಿಭಟನೆ ಮಾಡ್ತಿರೋದು, ನಾಟ್ ಬಿಕಾಸ್ ಆಫ್ ಎನಿಥಿಂಗ್ ಎಲ್ಸ್. ಮಾಡಕ್ಕೆ ಬೇರೆ ಕೆಲಸ ಇಲ್ವಾ ಲೈಫಲ್ಲಿ?